ಹೆಂಡತಿ ಓಡಿಬೇಡಿ ನೀವು. ಯಾರು ನನ್ನಲ್ಲಿ, ನನ್ನ ಕ್ಷೇತ್ರದಲ್ಲಿ ನನ್ನಲ್ಲಿ ಯಾವತ್ತೂ ಜಾತಿ ಇಲ್ಲ, ಎಲ್ಲಾ ನಮ್ಮವರು. ನಾನು ಹಿಂದೂ ಜಾತಿ ಮಾಡಲ್ಲ, ಸಾಯವರೆಗೂ ಜಾತಿ ನಾನು ಮಾಡಲ್ಲ. ಜಾತಿ ಏನಂತ ನನಗೆ ಗೊತ್ತಿಲ್ಲ. ನೀವು ಎಲ್ಲ ಜನ ಜಾತಿ ಮಾಡಿ, ನೀವು ಎಲ್ಲ ಜನ ಹೇಳ್ಕೊಂಡಿದ್ದು ಬಹಳ ಜನ ಹೇಳ್ಕೊಂಡು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಾನು ಇರೋವರೆಗೂ ಕೊನೆ ಉಸಿರೋವರೆಗೂ ನನ್ನ ಜಾತಿ ಇಲ್ಲ. ನನ್ನ ಒಳ್ಳೆ ಜನನೆ ಜಾತಿ, ಹೆಣ್ಣು ಗಂಡು ಎರಡೇ ನನ್ನ ಜಾತಿ ಗೊತ್ತಿರೋದು, ಬೇರೆ ಜಾತಿ ನನಗೆ ಗೊತ್ತಿಲ್ಲ. ನಾನು ಇಟ್ಟಿರ್ಬೋದು, ನಾನು ಮುಸ್ಲಿಂ ಆಗಿ ಇಟ್ಟಿರ್ಬೋದು, ನಾನು ಎಲ್ಲರೂ ಇಟ್ಟಿರ್ಬೋದು, ನಾನು ಮುಸ್ಲಿಂ ಆಗಿ ಇಟ್ಟಿರ್ಬೋದು. ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ, ಒಬ್ಬ ಕನ್ನಡಿಗ ಅಂತ ನಾನು ಬರೀಬಾರ್ದು. ಅದಿಲ್ಲ, ಎಲ್ಲದನ್ನು ಇವತ್ತು ನನ್ಗೆ ನೋವಾಗ್ತದಮ್ಮ ತಾಯಿ, ನನ್ಗೆ ಈಗಲೂ ನನ್ನ ನೋವಾಗ್ತದೆ. ಹೇಳಿ 12 ವರ್ಷ ಆಗಿದೆ, ನನ್ನ ಕ್ಷೇತ್ರದ ಯಾರನ್ನ ಇಲ್ಲಿ 95% ಯಾರು SSLC ತಗೊಂಡ್ಬರ್ತಾರೆ, ಆ ಮಗು ನಾನು ಅಡಾಪ್ಟ್ ಮಾಡ್ಕೊಂತೀನಿ. ಅವನು ಯಾವ ಕಾಲೇಜ್ ಹೋಗ್ತಾನೆ ಕೇಳ್ಬಿಡಿ, ಆಮೇಲೆ ಚಪ್ಪಾಳೆ ಹೋಗಿದ್ದೀನಿ, ಆಮೇಲೆ ಚಪ್ಪಾಳೆ. ನನ್ನ ಆ ಮಗುನ ಅಡಾಪ್ಟ್ ಮಾಡ್ಕೊಂತೀನಿ. ಅವ್ರ ತಂದೆ ತಾಯಿಗೆ ನಾ ಮಗುವಿಗೆ ನನ್ನ ದೊಡ್ಡಪ್ಪನು ಚಿಕ್ಕಪ್ಪ ಆಗಿ ಆ ಮಗು ನನ್ನ ಅಡಾಪ್ಟ್ ಮಾಡಿ ಅವ್ನು ಯಾವ ಕಾಲೇಜ್ ಹೋಗ್ತಾನೆ ಅವನ ಆ ಕಾಲೇಜ್ನ ಸೇರಿಸಿ ಅವ್ನು ಏನಾಗಬೇಕು ಡಾಕ್ಟರು ಇಂಜಿನಿಯರು ಅದು ಮಾಡ್ಸೋದು ನನ್ನ ಜವಾಬ್ದಾರಿ ಅಂತ. ನಾನು 12 ವರ್ಷ ಆಗಿದೆ, ಇನ್ನು 12 ವರ್ಷ ಆದ್ರೂ ಒಬ್ಬ ನನ್ನ ಮುಂದೆ ಯಾರು 95% ಮಾರ್ಕ್ಸ್ ತಗೊಂಡು ಬಂದಿಲ್ಲ. ಏನಿಗಪ್ಪ ನಿಮಗೆ, ನಾನಿದ್ದೀನಿಲ್ಲ ನಿಮ್ಮ ಚಿಕ್ಕಪ್ಪನು ದೊಡ್ಡಪ್ಪನು ಈಗಲೂ ಇವಾಗ ಘೋಷಣೆ ಮಾಡ್ತಾಯಿದ್ದೀನಿ. ಈ ಕಾಲೇಜಲ್ಲಿ ಎಲ್ಲ ಮೇಸ್ಟ್ ಇದ್ದಾರೆ, ಹೆಡ್ ಮಾಸ್ಟರ್ ಇದ್ದಾರೆ, ಪ್ರಿನ್ಸಿಪಲ್ ಇದ್ದಾರೆ, ಎಲ್ಲ ಮುಂದೆ ಘೋಷಣೆ ಮಾಡ್ತೀನಿ. ಇವಾಗ ಈ ವರ್ಷ 95 SSLCದಲ್ಲಿ ಯಾರು 95% ತಗೊಂತಾರೆ ಆ ಮಗುನ ನಾನು ಅಡಾಪ್ಟ್ ಮಾಡ್ಕೊಂತೀನಿ. ಅವ್ನು ಏನಾಗ್ತಾನೋ ಇಂಜಿನಿಯರ್ ಆಗ್ತಾನೋ ಡಾಕ್ಟರ್ ಆಗ್ತಾನೋ ಅವ್ನು ನಮ್ಮ ಜವಾಬ್ದಾರಿ. ಅದಾದ್ಮೇಲೆ ಇದು ಸೆಕೆಂಡ್ ಇಯರ್ ಪಿಯುವರೆಗೂ ಇದೆ, ಸೆಕೆಂಡ್ ಇಯರ್ ಪಿಯುವರೆಗೂ ಇದೆ, ಕರೆಕ್ಟಾನೆ? ಆ ಸೆಕೆಂಡ್ ಇಯರ್ ಪಿಯು ಕಂಪ್ಲೀಟ್ ಆದ್ಮೇಲೆ ನಾವು ಯಾವ ಏನಪ್ಪ ಮಾಡೋದು, ನಾವು ಯಾವ ಕಾಲೇಜವ್ರು ಡಿಗ್ರಿ ಮಾಡೋದು, ಎಷ್ಟು ದೊಡ್ಡ ಮಟ್ಟದಲ್ಲಿ ಫೀಸ್ ಕಟ್ಟಬೇಕಂತ ನಿಮ್ಮಲ್ಲಿ ಇರ್ತದದು. ದಯಮಾಡಿ ತಲೆಯಲ್ಲಿ ತಗ್ದಾಗಿ ಆ SPUCದಲ್ಲೂ ಯಾರು 94-95% ಮಾರ್ಕ್ಸ್ ತಗೊಂತಾರೆ ಅವ್ನು ಯಾವ ಡಿಗ್ರಿ ಮಾಡಬೇಕು ಮಾರ್ಕ್ಸ್ ಜವಾಬ್ದಾರಿ ನಂದು ತೊಗೊಂಡು ನಾನು ಕೊಡ್ತಾರೆ. ಈಗ ಮಾತಾಡ್ತಾರೆ ಅದ್ರ ಜೊತೆಯಲ್ಲಿ ಮನೆ ಬರ್ತಾಯಿರ್ಬೇಕಾದ್ರೆ ಮಕ್ಕಳು ತೊಂದರೆ ಆಗ್ತಾ ಇದೆ, ಹೆಚ್ಚಾಗಿ ಮಾತಾಡೋ ಹೋಗಲ್ಲ. ನಿಮ್ಮ ವಿಜಯಾತಿ ಮಕ್ಕಳಲ್ಲಿ ನಾನು ಕೊನೆಯ